ಭಾರತೀಯ ಯುದ್ಧ ಕೈದಿ ಪೈಲಟ್ ಅಭಿನಂದನ್ ಅವರನ್ನ ಪಾಕಿಸ್ತಾನ ಹಸ್ತಾಂತರಿಸಿದ ನಂತರ ತಣ್ಣಗಿದ್ದ ಭಾರತ ಪಾಕ್ ಗಡಿಭಾಗದಲ್ಲಿ ಮತ್ತೊಮ್ಮೆ ವೈಮಾನಿಕ ಸದ್ದು ಮಾಡಿದೆ. ರಾಜಸ್ಥಾನದ ಬಿಕಾನೇರ್ನ ನಾಲ್ ಸೆಕ್ಟರ್ನಲ್ಲಿ ಭಾರತದ ಗಡಿಭಾಗದೊಳಗೆ ಬರುತ್ತಿದ್ದ ಅಪರಿಚಿತ ವಿಮಾನವೊಂದನ್ನ ಭಾರತೀಯ ವಾಯುಸೇನೆ ಹೊಡೆದುರುಳಿಸಿದೆ ಎಂದು ANI ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪತನಗೊಂಡ ವಿಮಾನವನ್ನ ಪಾಕಿಸ್ತಾನದ ಡ್ರೋನ್ ಇರಬಹುದೆಂದು ಶಂಕಿಸಲಾಗಿದೆ. ಬೆಳಗ್ಗೆ 11:30 ಸುಮಾರಿಗೆ ಈ ಘಟನೆ ನಿನ್ನೆ ನಡೆದಿತ್ತು. ಪಾಕಿಸ್ತಾನದ ಡ್ರೋನ್ ಭಾರತದ ಗಡಿ ಪ್ರವೇಶಿಸುತ್ತಿದ್ದಂತೆಯೇ ವಾಯು ರಕ್ಷಣಾ ರಾಡಾರ್ಗಳು ತಕ್ಷಣ ಗುರುತಿಸಿದ ನಂತರ Sukhoi-30 MKI ಯುದ್ಧ ವಿಮಾನವು ಆ ಡ್ರೋನ್ ಅನ್ನ ಹೊಡೆದುರುಳಿಸುವುದು ಗೊತ್ತಾಗಿದೆ. ಪಾಕಿಸ್ತಾನದ ಈ ಡ್ರೋನ್ ವಿಮಾನವು ಪತನಗೊಂಡ ನಂತರ ಪಾಕಿಸ್ತಾನದ ಗಡಿ ಭಾಗದೊಳಗೆ ಬಿದ್ದಿದೆ. ಆದರೆ ಪಾಕಿಸ್ತಾನದಿಂದ ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ. ಕಳೆದ ಒಂದು ವಾರದಲ್ಲಿ ಭಾರತದ ಗಡಿಯೊಳಗೆ ಬಂದು ನಾಶವಾದ ಎರಡನೇ ಪಾಕ್ ಡ್ರೋನ್ ಇದಾಗಿದೆ. ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ವೈಮಾನಿಕ ದಾಳಿ ನಡೆದ ನಂತರ ಅದೇ ದಿನದಂದು ಗುಜರಾತ್ನ ಕಚ್ ಜಿಲ್ಲೆಯೊಳಗೆ ಬಂದಿದ್ದ ಪಾಕಿಸ್ತಾನದ ಡ್ರೋನ್ ಒಂದನ್ನ ಇಸ್ರೇಲ್ ನಿರ್ಮಿತ ಸ್ಪೈಡರ್ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ನಾಶ ಮಾಡಲಾಗಿತ್ತು.